ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನೆವರ್ ಅವರು ಪಿಕ್ ಇಲ್ಲ ಅಭಿಮಾನಿ ಆಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ನಿಬಲ್ಲರ ಫೇವ್ರೇಟ್ ಟೀಮ್ ಬೆಂಗಳೂರು ಬೋಲ್ಸ್ ಈ ಒಂದು ತಂಡ ಈ ಸಲದ ಸೀಸನ್ ಎಲೆವೆನ್ ಆಕ್ಷನ್ ನಲ್ಲಿ ಯಾವಲ ಸ್ಟ್ರಾಟಜಿ ಅನ್ನ ಯೂಸ್ ಮಾಡ್ಕೊಡ್ತಾರೆ ಆಕ್ಷನ್ ನಲ್ಲಿ ಯಾವಲ ಪ್ಲೇಯರ್ಸ್ ಪಿಕ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ತುಂಬಾನೇ ಡೌಟ್ಸ್ ಇರ್ಬೋದು ಸೊ ನಾನು ನಿಮಗೆ ಕನ್ಫರ್ಮ್ ಆಗಿ ಈ ಎಲ್ಲ ಪ್ಲೇಯರ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಸೊ ಎಲ್ಲಿ ಯಾವುದು ಎಮ್ಯಾಜುರೇಷನ್ ಅಲ್ಲ ಸ್ಟ್ಯಾಟಿಸ್ಟಿಕ್ಸ್ನ ನೋಡಿ ನಾನು ನಿಮಗೆ ಅನೌನ್ಸ್ ಅನ್ನ ಮಾಡ್ತಿದ್ದೀನಿ ಸೊ ನಾಳೆ ನಡೆಯುವಂಥ ಆ್ಯಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ಈ ಪ್ಲೇಯರ್ಸ್ಗಳು ನಮ್ಮ ಟೀಮ್ನಲ್ಲಿ ಬರ್ತಾರೆ ಅಂತೇಳಿ ಸೊ ನೀವು ಕೂಡ ಬಲ್ಸ್ ಅಭಿಮಾನಿ ಆಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮರೆಬೇಡಿ ಸೊ ಡೈರೆಕ್ಟ್ ಆಗಿ ಬಿಡೋದು ಟಾಪಿಕ್ ಹೋಗೋದಂದ್ರೆ ಮೊದಲನೇದಾಗಿ ನಾಳೆ ಏಳುವರೆಗೆ ಸ್ಟಾರ್ ಸ್ಪೋರ್ಟ್ಸ್ ಕರ್ಣ ಮತ್ತೆ ಡಿಸ್ನಿ ಪ್ಲಸ್ ಸ್ಟಾರ್ ನಲ್ಲಿ ನೀವು ಪಿ ಕೆ ಲೈವ್ ಆಪ್ಷನ್ ನೋಡಬಹುದು ಸೊ ನಾಳೆ ನಡೆಯುವಂತ ಕ್ಯಾಟಗರಿ ಯಾವುದು ಅಂತ ಕೇಳಿದ್ರೆ ಎ ಮತ್ತು ಬಿ ಡೈರೆಕ್ಟ್ ಆಗಿ ಯಾವೆಲ್ಲ ಪ್ಲೇಯರ್ಸ್ ಗಳನ್ನ ಬೆಂಗಳೂರು ಬುಲ್ಸ್ ಈ ಸಲ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿ ನೋಡೋದಾದ್ರೆ ಮೊದಲು ನಾವು ಬೆಂಗಳೂರು ಬುಲ್ಸ್ ನ ಪಲ್ಸ್ ಬ್ಯಾಲೆನ್ಸ್ ಅಷ್ಟಿದೆ ಅಂತೇಳಿ ನೋಡ್ಬೇಕೆ ಸೊ ಎಲ್ಲ ಟೈಮ್ ಗಳು ಫೈವ್ ಆರ್ ಅನ್ನ ಕೊಟ್ಟಿರ್ತಾರೆ ಸೊ ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹತ್ರ ಈಗ ತ್ರೀ ಪಾಯಿಂಟ್ ಜೀರೋ ಟೂ ಪಲ್ಸ್ ಬ್ಯಾಲೆನ್ಸ್ ಇದೆ ಸೊ ತ್ರೀ ಪಾಯಿಂಟ್ ನಮ್ಮ ಬೆಂಗಳೂರು ಬುಲ್ಸ್ ಬಳಿ ಬ್ಯಾಲೆನ್ಸ್ ಇದೆ ಸೊ ಈ ತ್ರೀ ಪಾಯಿಂಟ್ ಜೀರೋ ಟೂ ಅಲ್ಲಿ ನಮ್ಮ ಒಂದು ತಂಡವನ್ನ ರೀಬಿಲ್ಡ್ ಮಾಡಬೇಕಾಗುತ್ತೆ ಸೊ ಲಾಸ್ಟ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಕೋರ್ ಅಟೈರ್ಡ್ ಮಾಡ್ಕೊಂಡಿದ್ರು ಸೊ ಈ ಸಲ ತುಂಬಾನೇ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಸೌರಭ್ ನಂದಲ್ ಹಾಗೇನೇ ಸುಶೀಲ್ ಅವ್ರನ್ನ ಬಿಟ್ಟು ಇನ್ ಯಾರು ರೈಡರ್ ಅಲ್ಲಿ ಒಬ್ರು ಹಾಗೇನೆ ಸ್ಟಾರ್ ಡಿಫೆಂಡರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಡಿಫೆಂಡರ್ ಅಲ್ಲಿ ಒಬ್ನ ಸೆಲೆಕ್ಟ್ ಮಾಡ್ಕೊಂಡಿರೋದನ್ನ ಬಿಟ್ರೆ ಇನ್ ಯಾವ್ದೇ ಹೇಳ್ಕೊಳ್ಳುವಂತಹ ಪ್ಲೇಯರ್ಸ್ಗಳು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇಲ್ಲ ಸೊ ಈಗ ನಮ್ಮ ಒಂದು ತಂಡವನ್ನು ಸ್ಟ್ರಾಂಗ್ ಆಗಿ ರೀಬಿಲ್ಡ್ ಮಾಡಬೇಕಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತದ್ದು ಒಬ್ಬ ಸ್ಟಾರ್ ರೈಡರ್ ಅದರ ಜೊತೆಗೇನೆ ಒಬ್ಬರು ಸ್ಟಾರ್ ಡಿಫೆಂಡರ್ ಸೊ ಇಬ್ಬರನ್ನ ತ್ರೀ ಪಾಯಿಂಟ್ ಜೀರೋ ಟೂ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಹೌದು ಮಾಡ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ನಮ್ಮ ಬಳಿ ಕೂಡ ಮೂರು ಎಫ್ ಬಿ ಎಂ ಕಾರ್ಡ್ಸ್ ಇದೆ ಸೊ ಅದನ್ನ ಯೂಸ್ ಮಾಡಿಕೊಂಡು ನಮ್ಗೆ ರೈಟ್ ಕಾರ್ನರ್ ಅಲ್ಲಿ ಸೊ ಒಬ್ಬ ಒಳ್ಳೆ ಇರುವಂತ ಡಿಫೆಂಡರ್ ಅಂತ ಹೇಳಿದ್ರೆ ಅವರು ಸಿಂಗ್ ಅವರು ಸೊ ಸುರ್ಜಿತ್ ಸಿಂಗ್ ಅವರು ಲಾಸ್ಟ್ ಸೀಸನ್ ಟೆನ್ ಅಲ್ಲಿ ತುಂಬಾನೇ ಕ್ರೂಷಿಯಲ್ ಕಂಡೀಷನ್ ಗಳಲ್ಲಿ ಮ್ಯಾಚ್ ಅನ್ನ ವಿನ್ ಮಾಡಿದಾರೆ ಸೊ ಆವರೇಜ್ ಆಗಿ ಅವ್ರು ಆಡಿರುವಂತಹ ಅಂಕಗಳು ಬರೆದಿದ್ರು ಕೂಡ ಮ್ಯಾಚ್ ವಿನ್ ಆಗಿದೆ ಸ್ವಲ್ಪ ಆದ್ರೂ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹೊರ ಹಾಗಾಗಿ ರೈಡರ್ ಕಿಂತ ತುಂಬಾನೇ ಚೆನ್ನಾಗಿ ಪಾಯಿಂಟ್ ಅನ್ನ ತಂದ್ರೆ ಎಕ್ಸ್ಪೀರಿಯನ್ಸ್ ಹಾಗಾಗಿ ಎಫ್ ವಿ ಎಂ ಕಾರ್ಡ್ ನ ಮೂಲಕ ಅವ್ರನ್ನ ರಿಟರ್ನ್ ಮಾಡ್ಕೊಳ್ತಾರೆ ಸೊ ಅಲ್ಲಿಗೆ ಒಬ್ರು ಸ್ಟಾರ್ ಡಿಫೆಂಡರ್ ಮತಾಂಡಕ್ಕೆ ಬಂದ್ರು ಹಾಗೇನೆ ಇವರು ತುಂಬಾನೇ ಕಮ್ಮಿ ಬಲೆಗೆ ನಮಗೆ ಸಿಕ್ತಾ ಇದಾರೆ ಸೊ ಒಬ್ರು ನಮಗೆ ಸಿಕ್ಕಿದ್ರು ನೆಕ್ಸ್ಟ್ ಮೈನ್ ನಮ್ಮ ಟೀಮ್ ನಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರುವಂತದ್ದು ಟಾರ್ಗೆಟ್ ರೈಡರ್ಸ್ ರೈಡರ್ಸ್ಗಳನ್ನ ಸೊ ಯಾರು ರಿಟೈನ್ ಆಗ್ತಾರೆ ಪವನ್ ಆಗ್ತಾರ ಅಂತ ಕೇಳಿದ್ರೆ ಆಗ್ಬೋದು ಯಾಕಂತ ಹೇಳಿದ್ರೆ ಲಾಸ್ಟ್ ಟೂ ಗಳಲ್ಲಿ ಪವನ್ ಅವರ ಬೆಂಗಳೂರು ಬುಲ್ಸ್ ತಂಡದ ಆಟವನ್ನು ನೋಡಿ ಬೇರೆ ಟೈಪ್ ಗಳ್ರು ಪರ್ಚೇಸ್ ಅನ್ನ ಮಾಡಿದ್ದಾರೆ ಸೊ ಬೇರೆ ಯಾವುದೇ ತಂಡದಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅವ್ರದ್ದು ಬಂದೇ ಇಲ್ಲ ಸೊ ಹಾಗಾಗಿ ಯಾವ ತಂಡದಿಂದ ಅವರು ಸ್ಟಾರ್ ಅಂತ ಅನ್ಸ್ಕೊಂಡ್ರು ಸೊ ಅದೇ ತಂಡಕ್ಕೆ ಅವರು ಮತ್ತೆ ವಾಪಸ್ ಬರುವಂತ ಎಲ್ಲಾ ಚಾನ್ಸ್ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಕ್ರೋರ್ಸ್ಗೆ ಅವ್ರು ಏನ್ ಹೋಗಿದ್ರು ಈ ಸಲ ಡೆಫಿನೆಟ್ ಆಗಿ ಆ ಬಜೆಟ್ ಅಂತ ಸೊ ಸೊಗಿ ಅರೌಂಡ್ ಒನ್ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ನೈನ್ ಜೀರೋ ಒಳಗಡೆ ಇವ್ರು ಏನಾದ್ರು ಸಿಕ್ಕಿದ್ರೆ ಇನ್ನು ಕೂಡ ನಮ್ಮ ಹತ್ರ ಒನ್ ಪಾಯಿಂಟ್ ಫೈವ್ ಅಥವಾ ಒನ್ ಸಿಆರ್ ಅಷ್ಟು ಬ್ಯಾಲೆನ್ಸ್ ಇರುತ್ತೆ ಸೊ ಇದರಿಂದ ನಮಗೆ ಒಬ್ಬ ಸ್ಟಾರ್ ಡಿಪೆಂಡರ್ ಸಿಕ್ಕಿದ್ರು ಸಾಕು ನಮ್ಮ ಟೀಮ್ ಯಾರು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರುವಂಥ ಸೌರಭ್ ನಂದಲ್ ಹಾಗೇನೆ ಸುರ್ಜಿತ್ ಸಿಂಗ್ ಅವರು ಸಿಕ್ತಾರೆ ಅದರ ಜೊತೆಗೇನೆ ಸುಶೀಲ್ ಅವರು ಸಪೋರ್ಟ್ ರೈಡಿಂಗ್ ಆಗಿದ್ದಾರೆ ಅವರಿಗೆ ಸ್ಟ್ರೈಕ್ ರೈಡರ್ ಒಬ್ರು ಸಿಕ್ಕಿದರೆ ಸಾಕು ಯಾಕಂತ ಹೇಳಿದ್ರೆ ನಮ್ಮ ಡಿಫೆನ್ಸ್ ಅಲ್ಲಿ ಒಬ್ರು ಸ್ಟಾರ್ ಎಕ್ಸ್ಪೀರಿಯನ್ಸ್ ಇರುವಂಥ ಡಿಫೆಂಡರ್ ಬಂದರು ಅಂತ ಹೇಳಿದ್ರೆ ಅವರು ಆಬ್ವಿಯಸ್ಲಿ ಯಾರೆಲ್ಲ ಔಟ್ ಆಗಿರ್ತಾರೋ ಅವರೆಲ್ಲ ರೈಡರ್ಸ್ಗಳನ್ನ ಮತ್ತೆ ಬೇಗ ವಾಪಸ್ ತಂಡದೊಳಗೆ ಕರ್ಕೊಂಡ್ ಬರ್ತಾರೆ ಹಾಗೆಯೇ ಸಪೋರ್ಟಿವ್ ಆಗಿ ಸುಶೀಲ್ ಕೂಡ ಇದ್ದಾರೆ ಸೊ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ನಮ್ಮ ತಂಡ ರೀಬಿಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಒಳ್ಳೆ ತಂಡವಾಗಿ ರೀಬಿಲ್ಡ್ ಆಗಬೇಕು ಸೊ ಎಕ್ಸಾಂಪಲ್ ನಿಮ್ಗೆ ಯಾರೆಲ್ಲ ಪ್ಲೇಯರ್ಸ್ ಗಳು ಬರಬಹುದು ಅಂತ ಹೇಳಿದ್ರೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಪವನ್ ಶರಾವತಿ ಇವ್ರ ಮೇಲೆ ಬಿಡ್ ಮಾಡೇ ಮಾಡ್ತಾರೆ ಸೊ ಊರ ಬ್ಯಾಲೆನ್ಸ್ ಒಳಗಡೆ ಏನಾದರೂ ಬಂದ್ರೆ ಒನ್ ಪಾಯಿಂಟ್ ನೈನ್ ಒಳಗಡೆ ಬಂದ್ರು ಅಂತ ಹೇಳಿದ್ರೆ ಪವನ್ ಅವ್ರನ್ನ ಆಬ್ವಿಯಸ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ನೆಕ್ಸ್ಟ್ ಮಣಿಂದರ್ ಸಿಂಗ್ ಅಂತವ್ರು ಸೊ ಮಣಿಂದರ್ ಸಿಂಗ್ ಯಾಕೆ ಅಂತ ಹೇಳಿದ್ರೆ ಸೊ ಪಿ ಕೆಎಲ್ ನ ಎಲ್ಲಾ ಸೀಸನ್ಗಳನ್ನ ಆಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಹಾಗೇನೇ ಅವ್ರನ್ನ ಫಿಟ್ನೆಸ್ ಚೆನ್ನಾಗಿದೆ ಸೊ ಸೊ ನಮ್ಮ ಒಂದು ಕೋಚ್ ರಣಧೀರ್ ಸಿಂಗ್ ಅವರು ಪ್ಲೇಯರ್ಸ್ ಗಳ ಫಿಟ್ನೆಸ್ ಮೇಲೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಕ್ಕೆ ಅವರು ನೀವು ಯಂಗ್ ಪ್ಲೇಯರ್ಸ್ ಸೆಲೆಕ್ಟ್ ಮಾಡಿಕೊಡ್ತಾರೆ ಅವರಲ್ಲಿರುವಂತಹ ಎನರ್ಜಿಯನ್ನ ನೋಡಿ ಸೊ ಸೊ ಹಾಗಾಗಿ ಅವರಿಗೆ ಮಣಿಂದರ್ ಸಿಂಗ್ ಅಂತವರ ಪವರ್ ಸಿಕ್ಕಿದ್ರೆ ಟೀಮ್ನ ಇನ್ನೂ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ ಹಾಗೆ ಟಾಪ್ ಫೈವ್ ಅಲ್ಲಿ ನಮ್ಮ ಟೀಮ್ ಅಂತೂ ಇದ್ದೇ ಇರುತ್ತೆ ಸೊ ಹೋಗಾಗಿ ಸಿಕ್ಕಿರುವಂತ ತ್ರೀ ಪಾಯಿಂಟ್ ಜೀರೋ ಟೂ ಬ್ಯಾಲೆನ್ಸ್ ಆದ್ರೂ ಕೂಡ ಎಲ್ಲಾ ಟೀಮ್ ಎಲ್ಲಾ ಪ್ಲೇಯರ್ಸ್ ಗಳಿಂದ ಹೋಗೋದಿಲ್ಲ ಸೊ ಅವರ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬಿಡ್ ಅನ್ನ ಮಾಡ್ತಾರೆ ಸೊ ಎಕ್ಸಾಂಪಲ್ ಪುಣೇರಿ ಬಲ್ಟ್ ಅನ್ನ ತಗೊಂಡ್ರೆ ಅವ್ರ ಟೀಮ್ ಆಲ್ರೆಡಿ ಕೋರ್ ರಿಟರ್ನ್ ಆಗಿರೋದ್ರಿಂದ ಸೆಟ್ ಆಗಿದೆ ಸೊಗ ಅವರಿಗೆ ಸ್ಟಾರ್ ರೈಡರ್ ಅವಶ್ಯಕತೆ ಇಲ್ಲ ಸೊ ಹೋಗಗೆ ಎಲ್ಲಾ ಟೀಮ್ ಅಂತ ಬಿಡ್ ಆಗಲ್ಲ ಸೊ ನಮ್ಮ ಟೀಮ್ ಕೂಡ ಅಪರ್ಚುನಿಟಿ ಇದೆ ತ್ರೀ ಕೋರ್ಸ್ ಇದೆ ನಮ್ಮ ಸೊಗಿ ಒನ್ ಪಾಯಿಂಟ್ ನೈನ್ ಒಳಗಡೆ ಬಂದ್ರೆ ಪವನ್ ಕುಮಾರ್ ಡೆಫಿನೆಟ್ ಆಗಿ ನಮ್ಮ ತಂಡದಲ್ಲಿ ಅಂತ ಹೇಳುದು ಸೊ ಪವನ್ ಅವ್ರನ್ನ ಬಿಟ್ಟರೆ ಮಣಿಂದರ್ನವ್ರ ಬಿಟ್ಟರೆ ನೆಕ್ಸ್ಟ್ ಯಾರು ಅಂತ ಕೇಳಿದ್ರೆ ಒಂದು ಡಿಫೆನ್ಸ್ ಬೇಕು ಅಂತ ಹೇಳಿದ್ರೆ ಫಜಲ್ ಮೇಲೆ ಹೋಗ್ಬೇಕಾಗುತ್ತೆ ಶಾದ್ಲು ಅಂತೂ ಸಿಗೋ ಡೌಟ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರು ಲಾಸ್ಟ್ ಸೀಸನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅರೌಂಡ್ ಟೂ ಪಾಯಿಂಟ್ ತ್ರೀ ಫೈವ್ ಒಳಗಡೆ ಇರ್ತಾರೆ ಈ ಸಲ ಕೂಡ ಸೊ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಹಾಗಾಗಿ ಶಾದ್ಲು ಹತ್ರ ಹೋಗೋದಿಲ್ಲ ಸೊ ನಮ್ಮ ಟಾರ್ಗೆಟ್ ಇರುವಂಥದ್ದು ಒಂದು ಪವನ್ ನೆಕ್ಸ್ಟ್ ಮಣಿಂದರ್ ಸಿಂಗ್ ಅದನ್ನ ಬಿಟ್ಟರೆ ಪರದೀಪ್ ನರ್ವಾಲ್ ಅದರ ಜೊತೆಗೇನೆ ಸುರಜಿತ್ ಸಿಂಗ್ ಸೊ ಇಷ್ಟು ಪ್ಲೇಯರ್ಸ್ಗಳಲ್ಲಿ ಯಾರು ಬಂದರೂ ಕೂಡ ಸುರಜಿತ್ನ ಜೊತೆಗೆ ರೈಡರ್ಸ್ಗಳು ಅಲ್ಲಿ ಟೀಮ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಸೊ ಹಾಗಾಗಿ ಸಿಕ್ಕಿರುವಂಥ ನಮ್ಮ ಈಗಿನ ಬಜೆಟ್ನ ಜೊತೆಗೆ ನೋಡೋದಾದ್ರೆ ಎಲ್ಲ ಗಳು ನಮ್ಮ ಒಂದು ತಂಡಕ್ಕೆ ಬರಬಹುದು ಅದರ ಜೊತೆ ಸಚಿನ್ ತನ್ವರ್ ಕೂಡ ಬಂದ್ರು ಬರ್ಬೋದು ಯಾಕಂತ ಹೇಳಿದ್ರೆ ಯಾಕೆ ಡೌಟ್ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಪ್ಲೇಯರ್ಗಳನ್ನ ಅಷ್ಟು ಸುಲಭಕ್ಕೆ ಯಾರು ಬಿಡೋದಿಲ್ಲ ಬಜೆಟ್ ನ ವೇರಿಯೇಷನ್ ಇಂದ ಅವ್ರನ್ನ ಆಪ್ಷನ್ ಬಿಟ್ಟಿರ್ತಾರೆ ಅಷ್ಟೇ ಸೊ ಹಾಗಾಗಿ ಅವ್ರ ಎಫ್ ಐ ಎ ಮೂಲಕ ಮತ್ತೆ ರಿಟರ್ನ್ ಹಾಕ್ತಾರೆ ಪಟ್ನಾ ಗೆ ಮ್ಯಾಕ್ಸಿಮಮ್ ಇದು ಸೊ ಇದಿಷ್ಟು ಸದ್ಯಕ್ಕಿರುವಂತಹ ಅಪ್ಡೇಟ್ ನೀವು ಕೇಳಬಹುದು ಭಾರತ ಅವರು ಏನ್ ಆಗ್ತಾರೆ ಅಂತೇಳಿ ಸೊ ನಮ್ಮ ತಂಡ ಟಾರ್ಗೆಟ್ ಮಾಡ್ತಿರುವಂತದ್ದು ಈ ಸಲ ಒಬ್ಬ ಎಲೈಟ್ ಪ್ಲೇಯರ್ನ ಸೊ ಹಾಗಾಗಿ ನಮ್ಗೆ ಒಳ್ಳೆ ಸ್ಟಾರ್ ರೈಡರ್ ಸಿಕ್ಕಿದ್ರು ಸಪೋರ್ಟಿಂಗ್ ಗೆ ಸುಶೀಲ್ ಇದಾರ ಅಂತ ಹೇಳಿದ್ರೆ ಬರೋತ್ನ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಆ ಪರ್ಫಾರ್ಮೆನ್ಸ್ ಅವರು ಅಷ್ಟು ಚೆನ್ನಾಗಿಲ್ಲ ಸೊ ಬೇಗ ಟ್ಯಾಕಲ್ ಆಗ್ತಾರೆ ಹಾಗೆ ಅಷ್ಟೊಂದು ರಿಹರ್ಸಲ್ ಕೂಡ ಇರಲಿಲ್ಲ ಲಾಸ್ಟ್ ಸೀಸನ್ ಹಾಗಾಗಿ ಕನ್ಸಿಡರ್ ಮಾಡ್ಬೇಕ ಲೋಕಲ್ ಟೂರ್ನಮೆಂಟ್ ಪರ್ಫಾರ್ಮೆನ್ಸ್ ನಿದಾರೆ ನನ್ನ ಪ್ರಕಾರ ಎಫ್ ಬಿ ಮಿನ ಯೂಸ್ ಮಾಡುವಂಥದ್ದು ತುಂಬಾನೇ ಡೌಟ್ ಅವ್ರ ಮೇಲೆ ಯಾಕಂತ ಹೇಳಿದ್ರೆ ನಾವಿಲ್ಲಿ ರೀಬಿಲ್ಡ್ ಮಾಡ್ಬೇಕಂತ ಆಪ್ಷನ್ ಅಲ್ಲಿ ರಿಲೀಸ್ ಮಾಡಿದ್ವಿ ಮತ್ತೆ ಅವ್ರನ್ನೇ ರಿಟರ್ನ್ ಮಾಡಿದ್ರೆ ನಾವು ಮೊದಲೇ ರಿಟರ್ನ್ ಮಾಡ್ಕೋಬೋಯ್ತು ಅವ್ರನ್ನ ರಿಲೀಸ್ ಹತ್ರ ಪರ್ಸ್ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ಒಬ್ಬ ಲೈಟ್ ಪ್ಲೇಯರ್ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಸೊ ಇದ್ರ ಬಗ್ಗೆ ನಮ್ಮನಿಸಿಕೆ ಅಂತ ಹೇಳಿ ತಿಳಿಸ್ಕೊಡ್ಬಹುದು ಹಾಗೆ ನಾಳೆ ಆಪ್ಷನ್ ಇದೆ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ ಬುಲ್ಸ್ ತಂಡ ಕೇವಲ ಪ್ಲೇಯರ್ಸ್ಗಳು ಬಂದಿದ್ದಾರೆ ಅಂತ ಹೇಳಿ ಟೈಮ್ ಟು ಟೈಮ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಬಾಯ್